ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ಎಮ್ ಲರ್ನಿಂಗ್ ಸೆಂಟರ್ ಇವತ್ತು ನಾವು ತರಂಗಗಳು ಮತ್ತು ಸಂಪರ್ಕ ಸಾಧನಗಳ ಕುರಿತು ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಅಪ್ಲೋಡ್ ಆಗುತ್ತವೆ ಈಗ ಮೊದಲನೇ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವ ವಿದ್ಯುತ್ ಅಲೆಗಳು ಹೆಚ್ಚಿನ ಸಮಾನತೆ ಹೊಂದಿವೆ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಕಿರಣಗಳು ಎರಡನೇ ಪ್ರಶ್ನೆ ಒಂದು ಅಲೆಯಲ್ಲಿ ಕಣಗಳು ಕಂಪಿಸುವ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಏನೆಂದು ಕರೆಯುತ್ತೇವೆ ಅಂತಂದ್ರೆ ಅವಸ್ಥೆ ಎಂದು ಕರೆಯುತ್ತೇವೆ ಒಂದು ಮಾಧ್ಯಮದಲ್ಲಿ ಕಣಗಳು ಅಲೆಯ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸುತ್ತಿದ್ದರೆ ಆ ಅಲೆಯು ಅಲೆಯಾಗಿರುತ್ತದೆ ಯಾವ ಅಲೆಯಾಗಿರುತ್ತದೆ ಅಂದರೆ ಅಡ್ಡ ಅಲೆಗಳು ಆಗಿರುತ್ತವೆ ಮುಂದಿನ ಪ್ರಶ್ನೆ ಅಲೆಗಳು ಡ್ಯಾಶ್ ಅನ್ನು ಅಲೆಗಳು ಡ್ಯಾಶ್ ಅನ್ನು ಮಾಡ್ತವೆ ಅಲೆಗಳು ಡ್ಯಾಶ್ ಅನ್ನು ವರ್ಗಾಯಿಸುತ್ತವೆ ಏನನ್ನು ವರ್ಗಾಯಿಸುತ್ತವೆ ಅಲೆಗಳು ಶಕ್ತಿಯನ್ನು ಮಾತ್ರ ವರ್ಗಾಯಿಸುತ್ತವೆ ಸರಿಯಾದ ಉತ್ತರ ಎ ಎರಡು ತದ್ರೂಪಿ ತರಂಗಗಳು ಒಂದರ ಮೇಲೊಂದು ಪತನವಾದಾಗ ಸ್ಥಿರ ತರಂಗಗಳ ಉತ್ಪತ್ತಿಯಾಗುತ್ತದೆ ಈ ತದ್ರೂಪಿ ತರಂಗಗಳು ಏನಾಗಿರುತ್ತವೆ ಒಂದೇ ವೇಗದಲ್ಲಿ ಆದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಏನಾಗಿರುತ್ತವೆ ಒಂದೇ ವೇಗದಲ್ಲಿರುತ್ತವೆ ಮತ್ತು ಆದರೂ ಕೂಡ ಏನಾಗಿರುತ್ತೆ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತಿರ್ತವೆ ಚಲಿಸುತ್ತಿರುತ್ತವೆ ಅಂತ ಹೇಳುತ್ತೇವೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಟಿ ವಿ ರಿಮೋಟ್ ಕಂಟ್ರೋಲರ್ ಟಿವಿಯನ್ನು ಚಾಲನೆ ಮಾಡುವಂತೆ ಮಾಡುತ್ತದೆ ಯಾವುದ್ರೆ ಪ್ರಕಾಶ ತರಂಗ ಅನ್ನೋದು ಮಾಡುತ್ತದೆ ಸರಿಯಾದ ಉತ್ತರ ಎ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಇದರಲ್ಲಿ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಒಂದು ಕಾರಣವಾಗಿದೆ ನೋಡಿ ಎಫ್ ಎಂ ಪ್ರಸಾರದಲ್ಲಿನ ಸಂಗೀತ ಶ್ರವಣೀಯವಾಗಿ ಅತ್ಯುಚ್ಚ ಮಟ್ಟದಾಗಿರುತ್ತದೆ ಆವೃತ್ತಿ ಪರಿವರ್ತನಾ ರೂಪದಲ್ಲಿರುವ ವಾಯುಮಂಡಲಿಯ ಅಥವಾ ಕೃತಿಯ ಶಬ್ದಗಳು ಅದರ ಗುಣಮಟ್ಟಕ್ಕೆ ಹಾನಿ ಮಾಡಲಾಗದಿರುವುದೇ ಇದಕ್ಕೆ ಕಾರಣವಾಗಿದೆ ಹಾಗಾಗಿ ಸರಿಯಾದ ಉತ್ತರ ಎರಡು ಮಾತ್ರ ಮುಂದಿನ ಪ್ರಶ್ನೆ ನೋಡಿ ಒಂದು ಸ್ವರ ಸಂಖ್ಯೆಯಲ್ಲಿ ನಾದಗೈಯುತ್ತಿರುವ ಸೈರನ್ ಉಳ್ಳ ಪೊಲೀಸ್ ಕಾರನ್ನು ಹೆದ್ದಾರಿಯ ಪಕ್ಕದಲ್ಲಿ ನಿಲ್ಲಿಸಲಾಗಿದೆ ನೀವು ಈ ಕಾರಿನಿಂದ ದೂರ ಸರಿಯುತ್ತಿದ್ದರೆ ಕಡಿಮೆ ಸ್ವರ ಸಂಖ್ಯೆಯ ಸೈರನ್ ನಾದವನ್ನು ಮತ್ತು ಕಾರಿನ ಸಮೀಪಕ್ಕೆ ಸರಿಯುತ್ತಿದ್ದರೆ ಅಧಿಕ ಸ್ವರ ಸಂಖ್ಯೆಯ ಸೈರನ್ ಶಬ್ದವನ್ನು ಕೇಳುತ್ತೀರಿ ಹೌದಾ ಚಲನೆಯನ್ನರು ಅನುಸರಿಸಿದ ಸ್ವರ ಸಂಖ್ಯೆಯ ಬದಲಾವಣೆ ಏನಾಗಿರುತ್ತದೆ ಇದು ಯಾವ ನಿಯಮವಾಗಿದೆ ಅಂತ ಕೇಳಿದರೆ ಯಾವ ನಿಯಮ ಬರ್ತದೆ ಕಾಂಪ್ಟನ್ ಎಫೆಕ್ಟ್ನ ಎಫೆಕ್ಟ್ ಅನ್ನೋದ ಆಗಿರುತ್ತದೆ ಓಕೆ ಸರಿಯಾದ ಉತ್ತರ ಸಿ ಒಂದು ಶ್ರುತಿ ಕವಿಯು ಇಪ್ಪತ್ತೈದು ಕಂಪನಗಳನ್ನು ಪೂರೈಸುವವರಲ್ಲಿ ಏನು ಮಾಡ್ತದರೆ ಒಂದು ಶ್ರುತಿ ಕವೆಯು ಅಂತ ಕೇಳಿದರೆ ಇಪ್ಪತ್ತೈದು ಕಂಪನಗಳನ್ನು ಪೂರೈಸುವಷ್ಟರಲ್ಲಿ ಶಬ್ದ ತರಂಗಗಳು ಐವತ್ತು ಮೀಟರ್ ದೂರ ಕ್ರಮಿಸಿದರೆ ಈ ತರಂಗಗಳ ತರಂಗ ದೂರ ಎಷ್ಟು ಎಷ್ಟು ಮೀಟರ್ ಅದಾದರೆ ಫಿಫ್ಟಿ ಮೀಟರ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಮಾಡಿರಿ ಎಷ್ಟು ಬರುತ್ತಾ ಫಿಫ್ಟಿ ಟ್ವೆಂಟಿ ಫೈವ್ ಒಂದು ಟ್ವೆಂಟಿ ಫೈವ್ ಟೂ ಫಿಫ್ಟಿ ಆಗುತ್ತಾ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಟೂ ಮೀಟರ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸುತ್ತವೆ ಈ ತರಂಗವನ್ನು ಹೀಗೆನ್ನುತ್ತಾರೆ ಏನಂತ ಕರೀತಾರೆ ಇದಕ್ಕೆ ಅಡ್ಡಲೆಗಳು ಎಂದು ಕರೆಯುತ್ತಾರೆ ಹಾಗಾಗಿ ಸರಿಯಾದ ಉತ್ತರ ಸಿ ಪ್ರಸರವಾಗುತ್ತಿರುವ ಅಡ್ಡಲೆಯ ಒಂದು ಉಬ್ಬು ಮತ್ತು ಅದರ ಪಕ್ಕದ ತಗ್ಗುಗಳಿಗಿರುವ ದೂರ ಜೀರೋ ಪಾಯಿಂಟ್ ಫೈವ್ ಮೀಟರ್ ಅಲೆಯ ತರಂಗ ದೂರವಾಗಿದೆ ಏನಾಗಿದ್ರೆ ಒಂದು ತಗ್ಗು ಮತ್ತು ಒಂದು ಡಿಸ್ಟೆನ್ಸ್ ಎಷ್ಟಾಗಿದೆೀರೋ ಪಾಯಿಂಟ್ ಫೈವ್ ಮೀಟರ್ ಅಂದರೆ ಅದನ್ನು ಸ್ಟ್ರೇಟ್ ಲೈನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದರದ ಡಬಲ್ ಪಟ್ಟಾಗಿರುತ್ತೆ ಅಂದ್ರೆ ಒಂದು ಮೀಟರ್ ಆಗಿರುತ್ತದೆ ಸರಿಯಾದ ಉತ್ತರ ಎರಡು ಮುಂದಿನ ಪ್ರಶ್ನೆ ಈ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ ಈ ಕೆಳಗಿರ್ತಕ್ಕಂಥ ಒಂದು ವಿವರಣೆಗಳಲ್ಲಿ ಯಾವುದು ಸರಿಯಾದ ಒಂದು ವಿವರಣೆಯಾಗಿದೆ ಅನ್ನೋದು ಕೇಳಿದರೆ ಓಕೆ ಅಲ್ಟ್ರಾಸಾನಿಕ್ಸ್ ಎಂದರೆ ಅತ್ಯಂತ ಕಡಿಮೆ ತರಾಂಗಾಂತರದ ಧ್ವನಿ ಅಲೆಗಳು ಇದು ಮಾತ್ರ ಏನಾಗಿದೆ ಆಪ್ಷನ್ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿ ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಯಾವುದು ನೀರಿನ ಒಳಗಿರ್ತಕ್ಕಂಥ ಒಂದು ನಾವು ವಸ್ತುನ ತರಂಗ ಯಾವುದರಿಂದ ಬಳಸಲಾಗುತ್ತದೆ ಅಂತಂದ್ರೆ ಶ್ರವಣಾತೀತ ತರಂಗಗಳಿಂದ ನೀರಿನಲ್ಲಿರುವ ವಸ್ತುಗಳನ್ನು ನಾವು ಕಂಡುಹಿಡಿಬಹುದು ಅದರ ತರಂಗವನ್ನು ಸೂಚಿಸಲು ಸೊ ಹಾಗಾಗಿ ಸರಿಯಾದ ಉತ್ತರ ಸಿ ಅತ್ಯಾಧುನಿಕ ರಾಡರ್ಗಳು ಡ್ಯಾಶ್ ತರಂಗಾಂತರದ ಅಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಯಾವುದರಲ್ಲಿ ಕಾರ್ಯನಿರ್ವಹಿಸುತ್ತೆ ಯು ಎಚ್ ಎಫ್ ಎನ್ನುವುದರ ಅಲೆಗಳಲ್ಲಿ ಮಾಡ್ತವೆ ಕಾರ್ಯವನ್ನು ನಿರ್ವಹಿಸುತ್ತವೆ ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಪ್ರಶ್ನೆ ಕೆಳಕಂಡ ಹೇಳಿಕೆಗಳಲ್ಲಿ ತಪ್ಪು ಹೇಳಿಕೆ ಗುರುತಿಸಿ ಅಂತ ಹೇಳಿದ್ದಾರೆ ಯಾವುದು ಇದರಲ್ಲಿ ತಪ್ಪು ಹೇಳಿಕೆ ಆಗಿದೆ ನೋಡಿ ಧ್ವನಿ ಸಂಕೇತವು ಮೂವತ್ತು ಹಡ್ಜಿನಿಂದ ಮುನ್ನೂರು ಹಡ್ಜ್ವರೆಗೆ ಇರುವುದರಿಂದ ಅದಕ್ಕೆ ಬೇಕಾಗುವ ಬ್ಯಾಂಡ್ ವಿಡ್ತ್ ಎರಡು ಸಾವಿರದ ಏಳ್ನೂರು ಹಡ್ಜ್ ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆಯಾಗಿದೆ ಇವೆಲ್ಲ ಸಂಗೀತ ಪ್ರಸಾರಕ್ಕೆ ಬೇಕಾಗುವ ಬ್ಯಾಂಡ್ ಬಿಡ್ತು ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಹಡ್ಜ್ ಅಂದರೆ ಮೂವತ್ತರವರೆಗೆ ಇರುತ್ತೆ ಮತ್ತು ಟೆಲಿವಿಷನ್ ಸಂಕೇತಗಳಿಗೆ ಬೇಕಾಗುವ ಬ್ಯಾಂಡ್ ಬಿಡ್ತು ಎಷ್ಟಿರುತ್ತೆ ಸಿಕ್ಸು ಮೆಗಾ ಹಡ್ಜ್ ಇರುತ್ತೆ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿರುವ ಸ್ಟ್ಯಾಂಡರ್ಡ್ ಟೆಲಿಫೋನ್ ಚಾನಲ್ನ ಒಂದು ಎಷ್ಟಿರುತ್ತೆ ಅಂತಂದರೆ ಮುನ್ನೂರರಿಂದ ನಾಲ್ಕು ಸಾವಿರ ತರಂಗಾಂತರ ಆ ಏನು ಮಾಡಿರುತ್ತೆ ಹೊಂದಿರುತ್ತದೆ ಇವು ಮೂರು ಹೇಳಿಕೆಗಳೇನಾಗಿವೆ ಸರಿಯಾಗಿದೆ ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾರೆ ಹಾಗಾಗಿ ಎ ಅನ್ನೋದು ಇದರಲ್ಲಿ ತಪ್ಪಾದ ಹೇಳಿಕೆ ಆಗುತ್ತದೆ ಹಾಗಾಗಿ ಸರಿಯಾದ ಆಪ್ಷನ್ ಇದರಲ್ಲಿ ಉತ್ತರ ಎ ಅನ್ನೋದು ಯಾಂತ್ರಿಕ ಅಲೆಗಳು ಹರಡುವ ಮಾಧ್ಯಮ ಯಾವುದು ಯಾಂತ್ರಿಕ ಅಲೆಗಳು ಹರಡುವ ಮಾಧ್ಯಮ ಅಂದರೆ ಜಡ ಗುಣ ಮತ್ತು ಸ್ಥಿತಿ ಸ್ಥಾಪಕತ್ವ ಎರಡನ್ನು ಹೊಂದಿರಬೇಕು ಇದು ಇದರ ಯಾಂತ್ರಿಕ ಅಲೆಗಳ ಒಂದು ಹರಡುವ ಮಾಧ್ಯಮವಾಗಿದೆ ಮುಂದಿನ ಪ್ರಶ್ನೆ ಮಾಡ್ಯುಲೇಷನ್ ಅಳವಡಿಕೆ ತಂತ್ರಗಳನ್ನು ಈ ಕೆಳಕಂಡಂತೆ ವಿಂಗಡಿಸಲಾಗಿದೆ ಯಾವ ರೀತಿಯಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದ್ದಾರೆ ಯಾವುದನ್ನು ಮಾಡ್ಯುಲೇಷನನ್ನು ಆವರ್ತಾಂಕ ಅಳ ಅಳವಡಿಕೆ ಆವರ್ತಾಂಕ ಅಳವಡಿಕೆಯಿಂದ ವಿಂಗಡಿಸಲಾಗಿದೆ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಇಷ್ಟು ಇರುತ್ತದೆ ಎಷ್ಟಿರುತ್ತದೆ ಥರ್ಟಿ ಕಿಲೋ ಹಡ್ಜ್ ಇರುತ್ತದೆ ಸರಿಯಾದ ಆಪ್ಷನ್ ಡಿ ಮನುಷ್ಯನ ಕಿವಿಗಳಿಗೆ ಕೇಳಿಸದ ಶಬ್ದ ತರಂಗವನ್ನು ಡ್ಯಾಶ್ ಎನ್ನುತ್ತೇವೆ ಮನುಷ್ಯರಿಗೆ ಕೇಳೋದಿಲ್ಲ ಕೆಲವೊಂದು ಪಕ್ಷಿಗಳಿಗೆ ಅಥವಾ ಇನ್ನಿತರ ವಸ್ತುಗಳೇ ಅಂದರೆ ನಾಯಿಯಾಗಿರ್ಬೋ ಹಾವು ಅಥವಾ ಗೂಬೆ ಈ ಥರ ಪಕ್ಷಿಗಳಿಗೆ ಮಾತ್ರ ಕೇಳಿಸ್ತಿರ್ತಾವೆ ಅಂತ ಕಡಿಮೆ ಒಂದು ತರಂಗವನ್ನು ಹೊಂದಿರತಕ್ಕಂಥ ಶಬ್ದಗಳಿಗೆ ನಾವೇನಂತ ಕರೆಯುತ್ತೇವೆ ಅಂದರೆ ಶ್ರವಣಾತೀತ ತರಂಗಗಳು ಎಂದು ಕರೆಯುತ್ತೇವೆ ಇದು ಶಬ್ದ ಪಾಠ ಹೇಳುವಾಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ ಓಕೆ ಮುಂದಿನ ಪ್ರಶ್ನೆ ಟೆಲಿವಿಷನ್ನಲ್ಲಿನ ಆಂಟಿನಾ ಅಥವಾ ಕೇಬಲ್ನಲ್ಲಿ ಉಪಯೋಗಿಸಲ್ಪಡುವ ಭುಕ್ತಿಯ ಆವೃತ್ತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಭುಕ್ತಿಯ ಆವೃತ್ತಿ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಸರಿಯಾದ ಉತ್ತರ ಆರ್ ಎಫ್ ಅನ್ನೋದು ಸರಿಯಾದ ಉತ್ತರವಾಗಿದೆ ಕಿವಿಗೆ ಕೇಳಿಸುವ ಶಬ್ದದ ಕನಿಷ್ಠ ತರಂಗ ದೂರವು ಜೀರೋ ಪಾಯಿಂಟ್ ಜೀರೋ ಒನ್ ಸೆವೆನ್ ಮೀಟರ್ ಆಗಿದೆ ಹಾಗೂ ಗರಿಷ್ಠ ತರಂಗ ದೂರವು ಒಂಬತ್ತು ಮೀಟರ್ ಆಗಿದೆ ಗಾಳಿಯಲ್ಲಿನ ಶಬ್ದದ ವೇಗವು ಮುನ್ನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಆಗಿದೆ ಕಿವಿಗೆ ಕೇಳಿಸುವ ತರಂಗ ಸ್ವರ ಸಂಖ್ಯೆ ವ್ಯಾಪ್ತಿ ಎಷ್ಟು ಮಿನಿಮಮ್ ಕಿವಿಗೆ ಕೇಳಿಸ್ತಕ್ಕಂಥ ಒಂದು ಮಿನಿಮಮ್ ಎವರೇಜ್ ಎಷ್ಟಾಗಿರುತ್ತೆ ಅಂದರೆ ಮೂವತ್ತೆಂಟು ಹಡ್ಜಿನಿಂದ ಇಪ್ಪತ್ತು ಸಾವಿರ ಹಡ್ಜ್ವರೆಗೂ ಮಾತ್ರ ನಾವು ಏನು ಮಾಡೋದು ಆಲಿಸಬಹುದು ಓಕೆ ಮುಂದಿನ ಪ್ರಶ್ನೆ ಬಾನುಲಿ ಕೇಂದ್ರದಲ್ಲಿ ಐನೂರು ಬಾನುಲೆ ಕೇಂದ್ರದಲ್ಲಿ ವಾಹಕ ವಿದ್ಯುತ್ ತರಂಗಗಳ ಸ್ವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎಂಬತ್ತೆಂಟು ಕಿಲೋ ಹಡ್ಜ್ನಿಂದ ನೂರ ಎಂಟು ಮೆಗಾ ಹಡ್ಜ್ನ ನಡುವೆ ಇರುತ್ತದೆ ಇಷ್ಟರ ನಡ್ಬರ್ಕೆ ಏನಾಗಿರುತ್ತದೆ ಬಾನುಲಿ ಕೇಂದ್ರದಲ್ಲಿ ವಾಹಕ ವಿದ್ಯುತ್ ತರಂಗಗಳ ಸ್ವರ ಸಂಖ್ಯೆ ಇರುತ್ತವೆ ಅಂತ ಹೇಳ್ಬೋದು ಸರಿಯಾದ ಆಪ್ಷನ್ ತ್ರೀ ಸೋನಾರ್ ಸಾಧನದಿಂದ ಕಳುಹಿಸಿದ ಶ್ರವಣಾತೀತ ತರಂಗಗಳು ನಾಲ್ಕು ಸೆಕೆಂಡುಗಳಲ್ಲಿ ಹಿಂದಿರುಗುತ್ತವೆ ನೀರಿನಲ್ಲಿ ಶಬ್ದದ ವೇಗ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆದರೆ ಆ ವಸ್ತುವಿನ ದೂರ ಎಷ್ಟು ಅಂತ ಕೇಳಿದರೆ ಡೆಪ್ತ್ ಈಕ್ವಲ್ ಟು ಎಷ್ಟು ಬರ್ತದ್ರೆ ವಿ ಟಿ ಡಿವೈಡೆಡ್ ಬೈ ಟು ಅಂತ ಬರ್ತದೆ ಸೊ ವಿ ಅಂತಂದರೆ ವ್ಯಾಲ್ಯೂನು ಒನ್ ಪಾಯಿಂಟ್ ಫೈವ್ ಇಂಟು ಫೋರ್ ಡಿವೈಡೆಡ್ ಬೈ ಟು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ತ್ರೀ ಅಂತ ಬರುತ್ತೆ ಸೊ ಸರಿಯಾದ ಉತ್ತರ ಫೋರ್ತ್ ಗಾಳಿಯಲ್ಲಿನ ಶಬ್ದದ ಅಲೆಗಳು ಯಾವ ರೀತಿಯಾಗಿರುತ್ತವೆ ಹೇ ನೋಡೋಣ ನೀಳ ಹಾಗೂ ಅಡ್ಡ ಅಲೆಗಳಾಗಿರುತ್ತವೆ ಇದಕ್ಕೆ ಸರಿಯಾದ ಉತ್ತರ ನೀಳ ಮತ್ತು ಅಡ್ಡ ಅಲೆಗಳು ಟಿ ವಿ ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಏನಾಗಿರುತ್ತೆ ಪ್ರಸಾರಕ್ಕಾಗಿ ಭೂಮಿಯನ್ನು ಮಾಧ್ಯಮವನ್ನಾಗಿ ಉಪಯೋಗಿಸುತ್ತೇವೆ ಮುಂದಿನ ಪ್ರಶ್ನೆ ದೂರದರ್ಶನ ಪ್ರಸಾರದ ವ್ಯಾಪ್ತಿಯು ಒಂದು ನಿರ್ದಿಷ್ಟ ದೂರಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಏಕೆಂದರೆ ಯಾಕೆ ಒಂದೇ ಒಂದೇ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ದೂರಕ್ಕೆ ಮಾತ್ರ ನಿರ್ದಿಷ್ಟವಾಗಿ ಸೀಮಿತವಾಗಿರುತ್ತದೆ ಭೂಮಿ ಏನಾಗಿದೆ ಗೋಳಾಕದ ಗೋಳಾಕಾರದಲ್ಲಿರುವುದರಿಂದ ಸೀಮಿತವಾಗಿರುತ್ತದೆ ಹಾಗಾಗಿ ಸರಿಯಾದ ಆಪ್ಷನ್ ಡಿ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಅನ್ನು ಯಾವುದಕ್ಕಾಗಿ ಬಳಸುತ್ತೇವೆ ನಾವು ಹೇಳಿ ವಸ್ತುಗಳ ಸ್ಥಾನ ಮತ್ತು ದೂರವನ್ನು ಪತ್ತೆ ಹಚ್ಚಲು ಅನ್ನು ಬಳಸಲಾಗುತ್ತದೆ ಸರಿಯಾದ ಆಪ್ಷನ್ ಡಿ ಹಾದು ಹೋಗುತ್ತಿರುವ ಒಂದು ಮೋಟಾರ್ ಸೈಕಲ್ ರೇಡಿಯೋ ಮತ್ತು ದೂರದರ್ಶನಕ್ಕೆ ಬರುತ್ತಿರುವ ಸಂಕೇತಗಳನ್ನು ವಿರೂಪಗೊಳಿಸುತ್ತವೆ ಅಥವಾ ಚದುರಿಸುತ್ತವೆ ಇದಕ್ಕೆ ಕಾರಣ ಏನು ಯಂತ್ರದಲ್ಲಿ ಅಳವಡಿಸಿರುವ ಸ್ಪಾರ್ಕ್ ಪ್ಲಗ್ ಮತ್ತು ವಿದ್ಯುತ್ ಕಡಿಯಿಂದಾಗಿ ವಿದ್ಯುತ್ ಕಾಂತೀಯ ತರಂಗಗಳನ್ನು ಉತ್ಪತ್ತಿ ಮಾಡುತ್ತವೆ ಹಾಗಾಗಿ ಸರಿಯಾದ ಆಪ್ಷನ್ ಸಿ ವಸತಿ ಗೃಹಗಳಲ್ಲಿನ ಹಾನಿಕಾರಿ ಕೀಟಗಳು ಮತ್ತು ಪೀಡೆಗಳ ವಿರುದ್ಧ ರಕ್ಷಣಾ ಕಾರ್ಯವನ್ನು ಕೆಳಗಿನ ದರ ಬಳಕೆಯ ಮೂಲಕ ಕೈಗೊಳ್ಳಬಹುದು ಯಾವುದ್ರಿ ರಕ್ಷಣಾ ಕಾರ್ಯವನ್ನು ಯಾವುದರ ಮೂಲಕ ಬಳಕೆಯ ಮೂಲಕ ಕೈಗೊಳ್ಳಬಹುದು ಆ ಬಳಕೆ ಬಳಸ್ತಕ್ಕಂಥ ಒಂದು ತರಂಗ ಯಾವುದು ಅಂತ ಕೇಳಿದ್ದಾರೆ ಯಾವುದು ಹೇಳಿ ನೋಡೋಣ ಸಿ ಸೂಕ್ಷ್ಮ ವೇಗದ ಸಾರಿ ಶ್ರವಣಾತೀತ ತರಂಗಗಳು ಯಾವುದು ಸರಿಯಾದ ಉತ್ತರ ಶ್ರವಣಾತೀತ ತರಂಗಗಳು ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ತರಂಗಗಳನ್ನು ಕತ್ತಲಲ್ಲಿ ನೋಡಬಹುದಾದ ಉಪಕರಣ ಸಾಧನಗಳಲ್ಲಿ ಬಳಸುತ್ತಾರೆ ಯಾವುದನ್ನು ಅಂತಂದ್ರೆ ಕಡುಗೆಂಪು ಅಥವಾ ಇನ್ಫ್ರಾರೆಡ್ ತರಂಗಗಳನ್ನು ಸರಿಯಾದ ಉತ್ತರ ಸಿ ಶ್ರವ್ಯ ಕಂಪನಾಂಕದ ಕನಿಷ್ಠ ಮಿತಿಯು ಈ ಕೆಳಕಂಡಂತೆ ಇರುತ್ತದೆ ಯಾವ ರೀತಿ ಇಪ್ಪತ್ತು ಹಚ್ ಇರುತ್ತದೆ ಓಕೆ ಮುಂದೆ ನೋಡೋಣ ಈಗ ಆಡಿಯೋ ವರ್ಧಕದಿಂದ ಧ್ವನಿ ವರ್ಧಕಕ್ಕೆ ಕಳಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫಾರ್ಮರ್ ಕಾರ್ಯ ಯಾವ ಟ್ರಾನ್ಸ್ಫರ್ನ ಕಾರ್ಯವಾಗಿದೆ ಇದು ಅಂದರೆ ವೋಲ್ಟೇಜ್ ವರ್ಧನೆಯ ಇದು ಸರಿಯಾದ ಉತ್ತರ ಸಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಈಗ ರೇಡಿಯೋ ರಿಸೀವರ್ನಲ್ಲಿ ಥರ್ಮೀಸ್ಟರ್ ಅನ್ನು ಉಪಯೋಗಿಸಲಾಗುತ್ತದೆ ಯಾವುದಕ್ಕಾಗಿ ಥರ್ಮೀಸ್ಟರ್ ಅನ್ನು ರೇಡಿಯೋದಲ್ಲಿ ಉಪಯೋಗಿಸಲಾಗುತ್ತದೆ ಅಂದರೆ ಉಷ್ಣಾಂಶವನ್ನು ನಿರ್ಬಂಧಿಸಲು ಉಪಯೋಗಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮೈಕ್ರೋಫೋನ್ ಡ್ಯಾಶ್ ರೂಪಾಂತರಿಸುತ್ತದೆ ಯಾವುದನ್ನು ರೂಪಾಂತರಿಸುತ್ತದೆ ಶಬ್ದವನ್ನು ವಿದ್ಯುತ್ತಿನ ಶಕ್ತಿಯನ್ನಾಗಿ ಮಾಡುವುದಕ್ಕಾಗಿ ಸೊ ಸರಿಯಾದ ಆಪ್ಷನ್ ಡಿ ಡ್ಯಾಶ್ ರಿಸೀವರ್ಗಳಲ್ಲಿ ಡಿಸ್ಟ್ರಿಮಿನೇಟರ್ ಅನ್ನು ಬಳಸಲಾಗುತ್ತದೆ ಯಾವುದರಲ್ಲಿ ಬಳಸಲಾಗುತ್ತದೆ ಟೆಲಿಫೋನ್ಗಳಲ್ಲಿ ಹಾಟ್ ಲೈನ್ ಎಂದರೇನು ಹಾಟ್ ಲೈನ್ ಅಂದ್ರೇನು ನೋಡಿ ಅಡಿಗೆ ಅನಿಲದ ಜೋಡಣೆ ಎಂದರ್ಥ ಹಾಟ್ಲೈನ್ ಅಂದ್ರೆ ಅಡಿಗೆ ಅನಿಲದ ಜೋಡಣೆ ಎಂದರ್ಥ ಸರಿಯಾದ ಉತ್ತರ ಸಿ ಮುಂದಿನ ಪ್ರಶ್ನೆ ಎರಡು ದೂರದರ್ಶನದ ದರ್ಶನ ರಿಲೇ ಕೇಂದ್ರಗಳ ನಡುವೆ ಸಂಪರ್ಕ ಹೊಂದಲು ಕೆಳಗಿನ ಯಾವ ಉಪಕರಣಗಳು ಸಮವಾಗಿರುತ್ತವೆ ಸಮೂಹ ಬೇಕಾಗುತ್ತದೆ ಯಾವ ಉಪಕರಣಗಳ ಸಮೂಹ ಬೇಕಾಗುತ್ತದೆ ಅಂತ ಕೇಳಿದರೆ ಯಾವ ಉಪಕರಣ ಮೈಕ್ರೋವೇವ್ ಸಂಪರ್ಕ ಬೂಸ್ಟರ್ ರಿಲೇ ಉಪಗ್ರಹ ಸೊ ಸರಿಯಾದ ಉತ್ತರ ಸಿ ರೇಡಿಯೋ ಪ್ರಯೋಗಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಒಂದು ಸಲಕರಣೆಯನ್ನು ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ ಆರ್ ಐ ಎಫ್ ಮತ್ತು ಎ ಎಫ್ ಚಾನೆಲ್ಗಳ ಸಿಗ್ನಲ್ಗಳನ್ನು ಗುರುತು ಹಿಡಿಯಲು ಉಪಯೋಗಿಸುತ್ತಾರೆ ಯಾವುದಕ್ಕಾಗಿ ಅಂತಂದರೆ ಕ್ಯಾಥೋಡ್ರೇ ಅಸಿಲೋಸ್ಕೋಪ್ ಸಲುವಾಗಿ ಇದನ್ನು ಉಪಯೋಗಿಸುತ್ತಾರೆ ಮುಂದಿನ ಪ್ರಶ್ನೆ ಮೈಕ್ರೋಫೋನ್ಗಳಲ್ಲಿ ಶಕ್ತಿಯು ರೂಪಾಂತರಗೊಳ್ಳುವುದು ಹೇಗೆ ಯಾವ ರೀತಿಯಾಗಿ ಶಕ್ತಿ ಮೈಕ್ರೋಫೋನ್ಗಳಲ್ಲಿ ರೂಪಾಂತರಗೊಳ್ಳುತ್ತದೆ ಅಂತಂದರೆ ವಿದ್ ಧ್ವನಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಧ್ವನಿ ಶಕ್ತಿಯಿಂದ ಏನಾಯ್ತಾರೆ ವಿದ್ಯುತ್ ಶಕ್ತಿಗೆ ಹೋಗೇನಾಗುತ್ತಾ ಅಲ್ಲಿ ನಾವು ಮಾತಾಡ್ತಕ್ಕಂಥ ಒಂದು ವಾಯ್ಸ್ ಏನಾಗುತ್ತಾ ಕೇಳಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಸೊ ಸರಿಯಾದ ಆಪ್ಷನ್ ಡಿ ರೇಡಿಯೋದಲ್ಲಿ ಬೆಸ್ ಬ್ಯಾಂಡ್ ಸಿಗ್ನಲ್ಗಳ ಟ್ರಾನ್ಸ್ಮಿಷನ್ಗಾಗಿ ಮಾಡ್ಯುಲೇಷನ್ ತಂತ್ರಜ್ಞಾನವನ್ನು ಕೆಳಕಂಡ ಕಾರಣಕ್ಕಾಗಿ ಉಪಯೋಗಿಸಲಾಗುತ್ತದೆ ಯಾವ ಕಾರಣಕ್ಕಾಗಿ ರೇಡಿಯೋದಲ್ಲಿ ಬೆಸ್ ಬ್ಯಾಂಡ್ ಸಿಗ್ನಲ್ಗಳನ್ನು ಉಪಯೋಗಿಸುತ್ತಾರೆ ಅಂತ ಕೇಳಿದರೆ ಸೊ ಆ್ಯಂಟೆನಿದ ಎತ್ತರವನ್ನು ತಗ್ಗಿಸಲು ಹಾಗೂ ಸಿಗ್ನಲ್ಗಳ ಬೆರೆಯುವಿಕೆಯನ್ನು ತಪ್ಪಿಸಲು ಸಂವಹನದ ವ್ಯಾಪ್ತಿಯನ್ನು ಹೆಚ್ಚಿಸಲು ಹಾಗೂ ಸಿಗ್ನಲ್ಗಳ ಮಲ್ಟಿಪ್ಲೆಕ್ಸಿಂಗ್ಗೆ ಅನುಕೂಲ ಮಾಡಲು ಬ್ಯಾಂಡ್ ವೀಟ್ನಲ್ಲಿ ಸರಿ ಹೊಂದಿಕೆಗಾಗಿ ಅನುಕೂಲ ಮಾಡಲು ಹಾಗೂ ಪ್ರಸಾರದ ಗುಣಮಟ್ಟ ಹೆಚ್ಚಿಸಲು ಈ ಮೇಲಿನ ಎಲ್ಲ ಕಾರಣಗಳಿಗಾಗಿ ಇದನ್ನು ಬಳಸಲಾಗುತ್ತದೆ ಬೇಸ್ಮೆಂಟ್ ಸಿಗ್ನಲ್ಗಳಲ್ಲಿ ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲ ಕಾರಣಗಳಿಗಾಗಿ ಆರ್ ಓ ಎಂ ಇದನ್ನು ಪ್ರತಿನಿಧಿಸುತ್ತದೆ ಆರ್ ಓ ಎಂ ಅನ್ನೋದನ್ನ ರೀಡ್ ಓನ್ಲಿ ಮೆಮೊರಿ ರಾಮ್ ಅಂತ ಹೇಳ್ತೇವೆ ಹೌದಾ ಯಾವುದು ನೋಡಿ ಆರ್ ಓ ಎಂ ರೀಡ್ ಓನ್ಲಿ ಮೆಮೊರಿ ಸೊ ಹಾಗಾಗಿ ಸರಿಯಾದ ಉತ್ತರ ಸಿ ಡ್ಯಾಶ್ ಆಂಟಿನವನ್ನು ಡೈರೆಕ್ಷನಲ್ ವೇವ್ ರೆಸಿಪ್ಷನ್ ಮಾಡುವಲ್ಲಿ ಉಪಯೋಗಿಸುತ್ತಾರೆ ಎಲ್ಲಿ ಉಪಯೋಗಿಸ್ತಾರೆ ಯಾಗಿಯಲ್ಲಿ ಉಪಯೋಗಿಸುತ್ತಾರೆ ಥ್ಯಾಂಕ್ ಯು